ಸಿಗ್ತೀವಿ. ಎಲ್ಲವರ ಜೊತೆ ಬೇರೆ ಬೇರೆಯವರೆಲ್ಲ ಇದ್ದಾರೆ, ಇಬ್ಬರು ಮೂವರು, ಅವ್ರ ಹೆಸರುಗಳು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ವೆಂಕಿಯವ್ರ ಮೂಲಕ ಅವರು ಮುಂದೆ ಗೊತ್ತಾಗ್ತಾರೆ. ಅವರಿಂದ ಬೆಳೆದು ಕಲಾವಿದರು ಬಂದಿದ್ದಾರೆ, ಮುಂದೆ ಕಲಾವಿದರಾಗಬೇಕು ಅನ್ನೋರು ಇದ್ದಾರೆ, ಬಂದಿದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಏನೋ ಕೃಷ್ಣ ಅವರಾಗಲಿ, ನಾವಲ್ಲಿ ಕೈಲಾಸ ಸಹಾಯ ಮಾಡ್ತೀವಿ, ನಿಮ್ಮ ಜೊತೆಗಿರ್ತೀವಿ ಅಂತ ಮನಃಪೂರ್ವಕವಾಗಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆಶೀರ್ವಾದ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಇಂತಿಂಥ ರಾಜ ಇದಾಗಿ ರಾಜಕುಮಾರ್ ಅಂತ ಕಲಾವಿದರು ಎಲ್ಲ ಇಲ್ಲಿ ಬಂದು ಆನಂದವಾಗಿ ಪ್ರೀತಿಯಿಂದ ಪ್ರೇಮದಿಂದ ಉದ್ಘಾಟನೆ ಮಾಡಿದ್ದು ಮಾಡಿಕೊಂಡು ಆರಾಮಾಗಿ ಎಲ್ಲ ಬೆಳೀಲಿ. ಚೆನ್ನಾಗಿ ಆನವಾಗಿ ಬೆಳೆದು ನಮ್ಮ ವೆಂಕಟೇಶಪ್ಪ ಅವರು ಚೆನ್ನಾಗಿ ಬೆಳೆದು ಇನ್ನೂ 10 ಜನಕ್ಕೆ ಕಲಾ ಇದು ವಿದ್ಯಾ ಕಲಿಸ್ಕೊಂಡು ಚೆನ್ನಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಕೋರಿ ಹೇಳ್ತಾ ಇದ್ದೀನಿ. ಪುಟ್ಟಮಾರಪ್ಪ ರೆಡಿನಾ ಟೇಕಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಪೂಜಾರಿ. ತುಂಬ ಖುಷಿಯಾದ ದಿನ ನನಗೆ, ಯಾಕಂದರೆ ನಮ್ಮ ಗುರುಗಳು ಆ್ಯಕ್ಟಿಂಗ್ ಕ್ಲಾಸ್ ಓಪನ್ ಮಾಡಿದ್ದಾರೆ. ನಾನು ಇವತ್ತು ಇಲ್ಲಿ ಒಬ್ಬ ಸಿನಿಮಾ ಕಲಾವಿದನಾಗಿ ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ನಮ್ಮ ಗುರುಗಳು ಫೋಟೋ ವೆಂಕಿ ಅಂತ, ಆಮೇಲೆ ಜಲಮಂಡಳಿ ಶಿವಣ್ಣ ಅವರು ನಮಗೆಲ್ಲ ಬ್ಯಾಕ್ ಬೋನು, ರಂಗಭೂಮಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಆ್ಯಕ್ಟಿಂಗ್ ಕ್ಲಾಸ್ ಓಪನ್ ಆಗಿದೆ. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ನಾನು ಬಂದಾಗ ಏನೂ ಗೊತ್ತಿರಲಿಲ್ಲ. ಸೊ ಒಂದು ಆ್ಯಕ್ಟಿಂಗ್ ಅಂತ ಕಲಿಸಿದ್ದು ಗುರುಗಳೇ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ನಮ್ಮ ಫೋಟೋ ವೆಂಕಿ ಸರು ಕರೆದು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟು ರಂಗಭೂಮಿಯಲ್ಲಿ ಮುಖ್ಯ ಪಾತ್ರಗಳನ್ನೇ ಕೊಟ್ಟು ತುಂಬ ಸಾಕಷ್ಟು ನಾಟಕಗಳು ಅವ್ರ ಜೊತೆ ಮಾಡಿದ್ದೀನಿ. ಸಾಕಷ್ಟು ವರ್ಷಗಳ ಜೊತೆ ಅವ್ರ ಜೊತೆ ಸಾಕಷ್ಟು ವರ್ಷ ಇದ್ದೆ, ರಂಗಭೂಮಿಯಲ್ಲಿದ್ದೆ. ಹಾಗೆ ಇವತ್ತು ಆ್ಯಕ್ಟಿಂಗ್ ಕ್ಲಾಸ್ ಓಪನ್ ಮಾಡ್ತಾಯಿದ್ರು, ನಾನು ಕರೆದಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ರಂಗಾಭಿನಯ ತರಬೇತಿ ಕೇಂದ್ರ, ಇದರ ನಿರ್ದೇಶಕರು ವೆಂಕಟೇಶ್ ಅವರು, ಅಧ್ಯಕ್ಷರು ಜಲಮಂಡಳಿ ಅಧ್ಯಕ್ಷರು ಶಿವಣ್ಣ ಅವರು, ಮತ್ತು ಈ ಜಾಗದ ಮುಖ್ಯಸ್ಥರು ನಮ್ಮ ವೆಂಕಟೇಶ್ ಅವರಿಗೆ ಇಂಥ ಒಂದು ಒಳ್ಳೆಯ ಜಾಗವನ್ನು ಕೊಟ್ಟಿದ್ದಾರೆ. ಭಾಳ ಖುಷಿಯಾಯಿತು ಇವತ್ತು ಒಳ್ಳೆ ದಿವಸ, ರಂಗ ತರಬೇತಿ ಕೇಂದ್ರ ಉದ್ಘಾಟನೆ ಆಗಿದೆ, ಇದು ಪ್ರಚಾರ ಆಗಬೇಕು. ಇದು ಎಲ್ಲ ತಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಸೇರಿಸಿ, ನಿರ್ದೇಶಕರು ವೆಂಕಟೇಶ್ ಅವರು ಭಾಳ ಅನುಭವಸ್ಥರು, ಭಾಳಷ್ಟು ಯುವ ಕಲಾವಿದರನ್ನ ಇವತ್ತು ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಭಾಳಷ್ಟು ಕಲಾವಿದರನ್ನ ಪರಿಚಯ ಮಾಡಿದ್ದಾರೆ, ತಂತ್ರಜ್ಞಾನರನ್ನು ಪರಿಚಯ ಮಾಡ್ತಾರೆ ಇನ್ನು ಮುಂದೆ. ಹಾಗಾಗಿ ಆಸಕ್ತರು ದಯವಿಟ್ಟು ಇದನ್ನು ನೀವು ಪ್ರಚಾರ ಮಾಡಿ, ಎಲ್ಲ ನಿಮ್ಮ ಮಕ್ಕಳಿಗೆ ಅಣ್ಣ ತಮ್ಮಂದರಿಗೆಲ್ಲ ಇಲ್ಲಿ ಒಳ್ಳೆ ತರಬೇತಿ ಕೊಡ್ತಾರೆ ಅಂಥೇಳಿ ನೀವು ಕರ್ಕೊಂಬಂದು ಸೇರಿಸಿ. ಅಂದರೆ ಸ್ವಲ್ಪ ಇದು ರಂಗಭೂಮಿ ಇರ್ಬೇಕಾದ್ರೆ ಹಾಡು ಹೇಳ್ಬಿಡ್ತೀನಿ, ಆದರೆ ನಮ್ಮ ಪಾಪ ಕಲಾವಿದರ ಸಂಘದೆಲ್ಲ ಅಧ್ಯಕ್ಷನಾಗಿರೋದ್ರಿಂದ ಎರಡು ಮಾತಾಡ್ತೀನಿ. ಈ ವಿಜಯದಶಮಿ ದಿವಸ ನಮ್ಮ ರಂಗ ತರಬೇತಿ ಕೇಂದ್ರ ಯಶಸ್ವಿ ಆಗಲಿ, ವಿಜಯದಶಮಿ ದಿವಸ ಎಲ್ಲರಿಗೂ ವಿಜಯ ಆಗಲಿ. ನಮ್ಮ ಟೆನಿಸ್ ಕೃಷ್ಣ ಅವರು, ಪೂಜೆ ಅವರು ಎಲ್ಲ ಬಂದಿರೋದು ತುಂಬ ಸಂತೋಷ. ಇಂಥ ಹಾಸ್ಯ ದಿಗ್ಗಜರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರೋದು ನನಗೆ ತುಂಬ ಸಂತೋಷ. ಎಲ್ರಿಗೂ ವಿಜಯ ಆಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ, ಸದಾ ನಿನ್ನ ಅಭಯಂ ದೀನ ಬಂಧು ನಿಗಮಾಗಮ ಸಿಂಧು, ದೀನ ಬಂಧು ನಿಗಮಾಗಮ ಸಿಂಧು.